ಪ್ರೋಗ್ರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ನೋಡೋಣ. ರಾಹುಲ್ ಗಾಂಧಿ ಅವರ ವಿರುದ್ಧ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಅವರು ಗರಂ ಆಗಿದ್ದಾರೆ, ಅಲ್ಲದೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರು ಅಂತ ಅಂದ್ರೆ ಒಂದು ರೀತಿ ಪಾಕಿಸ್ತಾನಕ್ಕೆ ಹತ್ತಿರವಾದವರು ಅನ್ನೋ ಲೆಕ್ಕದಲ್ಲಿ ಮಾತನಾಡಿದ್ದಾರೆ. ಇದಕ್ಕೆ ಕಾರಣ ಪಾಕಿಸ್ತಾನದ ಪೊಲಿಟಿಷಿಯನ್ಸ್ ಕಾಂಗ್ರೆಸ್ನ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿರೋದು. ಬನ್ನಿ ಹಾಗಾದ್ರೆ ಪಾಕಿಸ್ತಾನದವರು ಏನಂತ ಹೇಳಿಕೆ ಕೊಟ್ಟಿದ್ರು, ಅದಕ್ಕೆ ಜಗದೀಶ್ ಶೆಟ್ಟರ್ ಅವರು ಯಾಕೆ ವಾಗ್ದಾಳಿ ನಡೆಸಬೇಕಾಗಿತ್ತು ಅನ್ನೋದನ್ನ ಅವರಿಂದ ಕೇಳೋಣ. ಅಲ್ಪಸಂಖ್ಯಾತರ ಕುಸ್ತಿದ ಇಲೆಕ್ಷನ್ ನಡೆದ್ರೆ ಪಾಕಿಸ್ತಾನದ ಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಕಾಂಗ್ರೆಸ್ ಮತ್ತು ಅಲ್ಲಿ ಏನು ನ್ಯಾಷನಲ್ ಕಾನ್ಫರೆನ್ಸ್ ಇದೆಲ್ಲ ಅವ್ರದ್ದು ನಿಲುವು ಏನಿದೆಯಲ್ಲ ಆರ್ಟಿಕಲ್ 370 ಅಂದರೆ ಬಿ ಜೆ ಪಿ ಅವರು ಏನು ರದ್ದು ಮಾಡಿದ್ರು ಮೋದಿಯವರು ಅಮಿತ್ ಶಾ ಅವರು ಅದನ್ನು ರಿಸ್ಟೋರ್ ಮಾಡಬೇಕು 370 ವಿಶೇಷ ಸ್ಥಾನಮಾನ ಅನ್ನುವಂಥದ್ದಕ್ಕೆ ಪಾಕಿಸ್ತಾನ ಅದು ಸಪೋರ್ಟ್ ಮಾಡ್ತದೆ. ಇದಕ್ಕೆ ಈ ಒಂದು ನಿಲುವಿಗೆ ಕಾಂಗ್ರೆಸ್ ಪಾರ್ಟಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಇದೆ, ಅವ್ರು ನಮ್ಮ ಸಪೋರ್ಟ್ ಅಂತ ಪಾಕಿಸ್ತಾನದ ಮಂತ್ರಿ ಹೇಳ್ತಾರೆ. ಅಂದರೆ ಯಾವ ರೀತಿ ಇವತ್ತು ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಭಾರತ ದೇಶವನ್ನು ಟೀಕೆ ಮಾಡ್ತಾರೆ, ಭಾರತದ ಒಂದು ವ್ಯವಸ್ಥೆ ಬಗ್ಗೆ ಟೀಕೆ ಮಾಡ್ತಾರೆ, ಇಲ್ಲಿ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡ್ತಾರೆ. ಇದು ಅರ್ಥ ಏನಾಗ್ತದೆ ಅಂದರೆ ಇವರಿಗೆಲ್ಲರಿಗೂ ಭಾರತದ ಒಂದು ಇಮೇಜ್ ಏನು ಬೆಳೆದದೆ ಮೋದಿಯವರು ಲೀಡರ್ ಆದಮೇಲೆ ಪ್ರಧಾನಮಂತ್ರಿ ಆದಮೇಲೆ 10 ವರ್ಷದಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಏನೋ ಒಂದು ಇಮೇಜ್ ಬೆಳೆದದೆ ಭಾರತಕ್ಕೆ ಒಂದು ಗೌರವ ಸಿಕ್ಕಿದೆ. ಆ ಗೌರವ ಸ್ಥಾನವನ್ನು ಡಿಮಾಲಿಷ್ ಮಾಡಲಿಕ್ಕೆ ಇವತ್ತು ರಾಹುಲ್ ಗಾಂಧಿ ಹೊರಟಿದ್ದಾರೆ. ತಮ್ಮ ವೈಯಕ್ತಿಕ ರಾಜಕಾರಣ ತಿರುಸೋ ಸಲುವಾಗಿ ಆ ಟೀಕೆಯನ್ನು ತಿರುಸೋ ಸಲುವಾಗಿ ಇವತ್ತು ಮೋದಿಯವ್ರನ್ನ ಕ್ರಿಟಿಸೈಸ್ ಮಾಡೋದು, ಆರ್ ಎಸ್ ಎಸ್ ಕ್ರಿಟಿಸೈಸ್ ಮಾಡೋದು ಮತ್ತು ಭಾರತದ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಅಂತ ಹೇಳೋದು. ಇಲ್ಲಿ ಒಂದು ಕೃಷಿ ಮೇಳವನ್ನ ಆಯೋಜನೆ ಮಾಡಲಾಗಿತ್ತು. ಆ ಕೃಷಿ ಮೇಳದಲ್ಲಿ ಎಸ್ಪೆಷಲಿ ಬೀಜದ ಮೇಳವನ್ನ ಏರ್ಪಡಿಸಲಾಗಿತ್ತು. ಅಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಭೇಟಿಯನ್ನ ಕೊಟ್ಟು ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಾರೆ. ಇನ್ನು ರೈತರನ್ನ ಸಹ ಉದ್ದೇಶಿಸಿ ಅವರು ಮಾತನಾಡ್ತಾರೆ. ರೈತರಿಗಾಗಿ ಸರ್ಕಾರ ಏನೆಲ್ಲ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಬನ್ನಿ ಹಾಗಾದ್ರೆ ಜೋಶಿ ಅವರು ಏನ್ ಹೇಳ್ತಾರೆ, ಕಾರ್ಯಕ್ರಮವನ್ನ ಯಾವ ರೀತಿ ಉದ್ಘಾಟಿಸ್ತಾರೆ ನೋಡೋಣ. ಬೀಜ ವಿತರಣೆ ಮಾಡಿದ ಎಲ್ಲ ಧನ್ಯವಾದಗಳು ಹಾಗೂ ಬೀಜಗಳನ್ನು ಸ್ವೀಕರಿಸಿದ ಧನ್ಯವಾದಗಳು. ಯಾವ ಸರ್ಕಾರ ಮಾಡಿ ಕೃಷಿ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಬಹಳ ಜನ ನಮ್ಮ ಹತ್ರ ಬರ್ತಿರ್ತಾರೆ. ಸ್ವಲ್ಪ ಇಂದ ಕೃಷಿ ವಿಶ್ವವಿದ್ಯಾಲಯದಿಂದ ಜಾಗೃತಿ ಮಾಡಬೇಕು, ಅದಕ್ಕೆ ನಾವು ವೇದಿಕೆ ಮೇಲೆ ಕೊಟ್ಟರೆ ಸ್ವಲ್ಪ ನಮ್ಮ ಮಾತು ಕೇಳಿರಿ ಅಂತ ಹೇಳ್ತಾ ಇದ್ದೆ. ಕೊಡಲಾರದಿಂದ ಬಜೆಟ್ ಅನ್ನ ಮೋದಿ ಸರ್ಕಾರ ಬಂದನ್ನು ನಾವು ಶುರು ಮಾಡಿದ್ವಿ. ಈ ಸರ್ತಿ ಅಂತ 1,75,000 ಕೋಟಿ ರೂಪಾಯಿಯನ್ನು ನಾವು ಕೃಷಿ 5,000 ಕೋಟಿ ರೂಪಾಯಿ ನಾವು ನೇರವಾಗಿ ಅಕೌಂಟ್ಗೆ ಹಾಕಿದ್ವಿ. ಎಲ್ಲ ರೈತರಿಗೆ 3,05,000 ಕೋಟಿ ರೂಪಾಯಿ. ಶಾಸಕ ಮುನಿರತ್ನ ಅವರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಶ್ನೆ ಮಾಡಿದಾಗ ಸಚಿವರು ಬಹಳ ಸುಂದರವಾಗಿ ಉತ್ತರವನ್ನ ಕೊಡ್ತಾರೆ. ನೋಡಿ, ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು, ಅಂದ್ರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದ್ರು. ಪ್ರಹ್ಲಾದ್ ಜೋಶಿ ಅವರು ಮುನಿರತ್ನ ಅವರು ಕೇವಲ ತಮ್ಮ ಪಕ್ಷದವರು ಎಂಬ ಕಾರಣಕ್ಕಾಗಿ ತುಷ್ಟೀಕರಣ ಮಾಡಿದೆ ಅಥವಾ ಅವರ ಪರವಾಗಿ ಮಾತನಾಡದೆ ತುಂಬಾ ನೇರಾನೇರವಾಗಿ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗ್ಲಿ ಅನ್ನುವಂತಹ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮನೆ ಏನ್ ಹೇಳ್ತಾರೆ ನೋಡೋಣ. ನೋಡಿ, ಮುನಿರತ್ನ ವಿಷಯದಲ್ಲಿ ನಾವು ಮೊದಲು ಹೇಳಿದ್ವಿ, ಈಗೂ ಹೇಳ್ತಾ ಇದ್ದೀವಿ. ನಾನು ಅವತ್ತು ಹೇಳಿದ್ದೆ ಮತ್ತು ಅದಾದ ನಂತರ ಅನೇಕ ಕಳೆದ ವಾರ 8-10 ದಿವಸದಿಂದ ನಾನು ಮಾತನಾಡಿ ಹೋದ ನಂತರ ಅನೇಕ ಬೆಳವಣಿಗೆಗಳಾಗಿದೆ. ಆರೋಪಗಳು ಗಂಭೀರ ಸ್ವರೂಪದ್ದಿದ್ದಾವೆ, ಆದರೆ ಅದರ ಬಗ್ಗೆ ತನಿಖೆ ಆಗಲಿ, ಉಪ್ಪು ತಿಂದವು ನೀರು ಕುಡಿಲೇಬೇಕು, ಇದರ ಬಗ್ಗೆ ನಮ್ಮ ಇನ್ನೂ ಅದರಲ್ಲಿ ಯಾವ ದ್ವೇಷದ ರಾಜಕಾರಣದಲ್ಲಿ ಇವರೇನು ಮಾಡ್ತಾ ಇದ್ದಾರಲ್ಲ, ಆರ್ ಅಶೋಕ್ ಅವ್ರ ಮೇಲೆ ಮಾಡೋದು, ಕುಮಾರಸ್ವಾಮಿ ಅವ್ರ ಮೇಲೆ ಮಾಡೋದು, ಹಳೆ ಕೇಸುಗಳನ್ನು ಹುಡುಕೋದು, ಇದು ಒಂದು ಕಡೆ. ಆದರೆ ಮುನಿರತ್ನ ಅವ್ರದ್ದು 25ನೇ ಇಸವಿ ಕೇಸ್, ನಿಮ್ಮ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು MLA ಹೆಸರು ಬರೀತಾರೆ ಚಿನ್ನಾರೆಡ್ಡಿ ಅವ್ರದ್ದು. ಆ ಕಡೆ ಇನ್ನೊಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಮಂತ್ರಿ ಆದೇಶದ ಮೇರೆಗೆ ನಾನು ಸರ್ಕಾರಿ ಹಣವನ್ನು ತೆಗೆದುಕೊಡಬೇಕಾಯಿತು, ಇದರ ಒತ್ತಡದಿಂದ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ, ಅವನ್ನ ಅರೆಸ್ಟ್ ಮಾಡಲ್ಲ, ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಸ್ಟಿಲ್ ಓಕೆ, ಭಾಳ ಗಂಭೀರ ಸ್ವರೂಪದ ಆರೋಪಗಳಿರೋದ್ರಿಂದ ನಾನು ಅದರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮದು, ಯಾಕಂದರೆ ಯಾವ ದಿವಸ ಇವ್ರನ್ನ ಅರೆಸ್ಟ್ ಮಾಡಿದ ದಿವಸ ನಾನೊಂದು ಪ್ರತಿಕ್ರಿಯೆ ಕೊಟ್ಟಿದ್ದೆ, ಮೊದಲು ಅಟ್ಲೀಸ್ಟ್ ವೆರಿಫೈ ಮಾಡಿರಿ ಅಂತ. ಓಕೆ, ಈಗ ರೇಪು ಇತ್ಯಾದಿ ಆರೋಪಗಳು ಬಂದಿದೆ,
ಅವ್ರು ತನಿಖೆ ನಡೆಸ್ತೀವಿ. ನಾವೇನು ತನಿಖೆಗೆ ಬೇಡ ಅಂತ ಹೇಳಿಲ್ಲ, ಅರೆಸ್ಟ್ ಮಾಡಿದ್ದಾರೆ ಓಕೆ. ಆದರೆ ಉಳಿದ್ರದ್ದು ನೀವು ಅಲ್ಲೇ ಎರಡೂ ನಡೆದು ಎರಡು ಯಾಕೆ ನಡೀಬೇಕು ಅಂದರೆ, ಒಂದು ದಾವಣಗೆರೆ ಒಳಗೆ ಕಲ್ಲು ಹೊಡೆದ್ರೆ ಪೊಲೀಸರು ಗಣಪತಿಯನ್ನು ತೊಗೊಂಡು ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ. ಆನಂತರ ಕೊಪ್ಪಳದಲ್ಲಿ ಒಂದು ಘಟನೆ ನೋಡಿದ್ದೆ ನಾನು, ಮಸೀದಿ ಬಂತಂತ ನಿಲ್ಲಿಸ್ಬೇಕಂತ. ಅಂದರೆ ನಾವು ಬೆಳಿಗ್ಗೆ ನಾವು ಪೂಜೆ ಮಾಡ್ತಾ ಇರ್ತೀವಿ 6 ಗಂಟೆಗೆ, ಆವಾಗ ನಮಾಜ್ ಮಾಡ್ತಾರಲ್ಲ ಅದು ನಿಲ್ಲಿಸ್ತಾರೆ. ಹಂಗಾರೆ ಈ ರೀತಿ ತುಷ್ಟೀಕರಣದ ರಾಜಕಾರಣ ಕೊಪ್ಪಳದಲ್ಲಿ ಮಾಡಿದಂಥದ್ದು, ನಾಗಮಂಗಲದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಮಂಡ್ಯದಲ್ಲಿ ಯಾರು ಗಣಪತಿ ಕುಡಿಸ್ತಾರೆ ಅವರು ಏವನ್ನಂತೆ. ಇದು ಸರ್ಕಾರದ ಹಿಂದೂ ವಿರೋಧಿ ನೀತಿಗೆ ಒಂದು ಸ್ಪಷ್ಟ ಉದಾಹರಣೆ ಇದು. ಯಾವ ರೀತಿ ಎದುರಿಸ್ತಾ ಈ ಪಾಲಿಟಿಕ್ಸ್ ಅನ್ನ ನಾವು ಈಗಾಗಲೇ ಎದುರಿಸ್ತಾ ಇದ್ದೀವಿ, ಮತ್ತು ಇಂತ ಯಾವ ಗೊಡ್ಡು ಬೆದರಿಕೆಗಳಿಗೆ ನಾವು ಕೆಲಸದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿ ಓರ್ವರಿಗೆ ಆರೋಗ್ಯ ಅಸ್ವಸ್ಥಗೊಂಡಿದೆ. ಇನ್ನು ತೀವ್ರವಾಗಿ ಅಸ್ವಸ್ಥಗೊಂಡಂತಹ ಸಿಬ್ಬಂದಿಯನ್ನ ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಲಾಗ್ತಾ ಇದೆ. ಇನ್ನು ಈ ದೃಶ್ಯಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಬನ್ನಿ ಹಾಗಾದ್ರೆ ಯಾರು ಆ ಸಿಬ್ಬಂದಿ, ಅವ್ರಿಗೆ ಏನಾಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಕಾರ್ಯಾಗಾರವನ್ನ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿರುತ್ತೆ. ಈ ಕಾರ್ಯಾಗಾರದಲ್ಲಿ ಸಾಕಷ್ಟು ವಿಷಯಗಳ ಕುರಿತು ಚರ್ಚೆಯನ್ನ ನಡೆಸಲಾಗಿದೆ. ಈ ಭೂ ಕಬಳಿಕೆಯ ಬಗ್ಗೆ ಜಾಗೃತಿಯನ್ನು ಸಹ ಮೂಡಿಸುವಂತ ಕೆಲಸ ನಡೆದಿದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಕಾರ್ಯಕ್ರಮ ಆರಂಭ ಆಗುತ್ತೆ, ಇಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದನ್ನ ನೋಡೋಣ. ಧಾರವಾಡ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಒಟ್ಟಾಗಿ ಇಂದಿನ ಕಾರ್ಯಾಗಾರದ ಉದ್ಘಾಟನೆಯನ್ನ ಸಸಿಗೆ ನಿರ್ಮಿಸುವ ಮುಖೇನ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿರುವಂತಹ ಚಾಲನೆಯನ್ನ ನೀಡಿರ್ತಾರೆ. ಸನ್ಮಾನ್ಯರೆಲ್ಲರಿಗೂ ಕೂಡ ಧನ್ಯವಾದ.